ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 4, ಪುಟ 90. ಅವರು ಯೇಸುಕ್ರಿಸ್ತನ ಜ್ಞಾನದ ದೆಸೆಯಿಂದ ಲೋಕದ ಮಲಿನತ್ವಗಳಿಂದ ತಪ್ಪಿಸಿಕೊಂಡವರಾಗಿದ್ದರು ಮತ್ತು ಅದರಲ್ಲಿ ಪುನಃ ಸಿಕ್ಕಿಬಿದ್ದು ಅದನ್ನು ಜಯಿಸಲಾರದೆ ಸೋತು ಹೋಗಿದವರಾಗಿದ್ದಾರೆ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಬೀಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. 2 ಪೇತ್ರ 2:22. ಇದನ್ನು ಪ್ರಾಪಂಚಿಕ ಆಸೆಗಾಗಿ ನೀಟಾದ ಮಾರ್ಗವನ್ನು ಬಿಟ್ಟು ಬಿಳಾಮನಿಗೆ ಹೋಲಿಸುತ್ತಾನೆ. ಈ ವರ್ಗವು ಮುಖ್ಯವಾಗಿ ಸಭೆಯ ಬೋಧಕರುಗಳನ್ನು ಒಳಗೊಂಡಿದೆ. ಇವರು ಸುಳ್ಳು ಪ್ರವಾದಿಗಳು, ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರದಂತೆ ನಡೆದು ಪ್ರಭುತ್ವ ತಿರಸ್ಕಾರ ಮಾಡುವವರಾಗಿದ್ದಾರೆ. 2 ಪೇತ್ರ 2:1-11 ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ಬಿದ್ದು ಹೋಗುವ ಈ ವರ್ಗದ ಬಗ್ಗೆ 2 ವಿವರಣೆಗಳಿವೆ. ಮೊದಲನೇದಾಗಿ 6:4-9 ಅಪೋಸ್ತಲನ್ನು ತಿಳಿಸುವುದೇನೆಂದರೆ, ಕೆಲವು ಬರಲಿರುವ ಯುಗದ ಪರಲೋಕದಿಂದ ದಾನದ ಮತ್ತು ಶಕ್ತಿಯ ಸವಿಯನ್ನು ಉಂಡ ನಂತರ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ಅದರ ಮಹತ್ವ ಅನುಭವಿಸಿದ ಬಳಿಕ ಆಯ್ಕೆಗೊಂಡ ವರ್ಗದ ಸದಸ್ಯರಾದ ಮೇಲೆ ಪಾಪದಲ್ಲಿ ಬೀಳುವುದು ತಪ್ಪಿಸಿಕೊಳ್ಳಲಾಗದ ದೇಹದ ಬಲಹೀನತೆಗಳ ಕಾರಣದಿಂದಲ್ಲ, ಕೆಡುಕನ ಆಮಿಷಗಳ ದೆಸೆಯಿಂದಲ್ಲ, ಆದರೆ ಇಚ್ಛಾಪೂರ್ವಕವಾಗಿ ತಿಳಿದು ನೀತಿಯನ್ನು ತ್ಯಜಿಸುವುದಾಗಿದೆ. ಇವರಲ್ಲಿ ತಿರುಗಿ ಪಶ್ಚಾತ್ತಾಪಕ್ಕೆ ಒಳಗಾಗುವಂತೆ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯವಾದದೆಂದು ಅಪೊಸ್ತಲನು ಖಚಿತಪಡಿಸುತ್ತಾನೆ. ಮಹಾ ಈಡುಬಲಿ ಯಜ್ಞದ ಲಾಭದಲ್ಲಿ ಪಾಲುಗಾರರಾದ ಮೇಲೆ ದೇವರ ಕೃಪೆಯನ್ನು ಕಡೆಗಾಣಿಸುವವರಾಗಿ ಇವರುಗಳು ಪ್ರಾಯಶ್ಚಿತ್ತದಲ್ಲಿನ ತಮ್ಮ ಪಾಲನ್ನು ದುರುಪಯೋಗ ಮಾಡುವವರಾಗಿದ್ದಾರೆ. ಆದ್ದರಿಂದ ಇವರಿಗೆ ಇನ್ನೇನು ಉಳಿಯುವುದಿಲ್ಲ. ಅವರು ಇಚ್ಛಾಪೂರ್ವಕವಾಗಿ ತಮ್ಮ ಸ್ಥಾನವನ್ನು ತೆಗೆದುಕೊಂಡಿರುವುದರಿಂದ ನೀತಿಯುತ ಮನವಿಗಳು ಅವರಿಗೆ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಮತ್ತೊಂದು ಅಧ್ಯಾಯದಲ್ಲಿ 10:26, 27 ಮತ್ತು 31 ಅಪೊಸ್ತಲನ್ನು ಸ್ಪಷ್ಟವಾಗಿ ಮತ್ತೊಂದು ತರಗತಿಯ ಬಗ್ಗೆ ವಿವರಿಸುತ್ತಾನೆ. ಅದು ಜೀವನದ ಪಾಪಮಯ ಮತ್ತು ಅವಮಾನಕರ ಮಾರ್ಗಕ್ಕೆ ಬೀಳುವ ಬದಲು ಅವರು ನೀತಿವಂತರಾಗಿದ್ದು ದೇವರೊಡನೆ ನೀತಿಯುತವಾದ ಬಾಂಧವ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ನಂಬಿಕೆಯಿಂದಲೇ ಬಿದ್ದು ಹೋಗುವುದಾಗಿದೆ. 2 ಪ್ರಕರಣಗಳಲ್ಲಿ ಇಚ್ಛಾಪೂರ್ವಕವಾದ ತಪ್ಪುಗಳ ಉಗ್ರತೆಗೆ ಕಾರಣವಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ನಮಗೆ ಸತ್ಯದ ಜ್ಞಾನವು ದೊರೆತ ಮೇಲೆ ನಾವು ಜ್ಞಾನ, ನೀತಿ, ನಿರ್ಣಯ ಮತ್ತು ಶುದ್ಧೀಕರಣ ಇವುಗಳ ಮಟ್ಟಿಗೆ ಕ್ರಿಸ್ತನ ಮೂಲಕ ದೇವರಿಂದ ಕೃಪೆ ಹೊಂದಿದ ನಂತರ ನಾವು ಇಚ್ಛಾಪೂರ್ವಕವಾಗಿ ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಎಲ್ಲರ ಪರವಾಗಿ ಕ್ರಿಸ್ತನು ಅರ್ಪಿಸುವ ಮಹಾತ್ಯಾಗವು ಪ್ರಾಥಮಿಕ ಮೂಲ ಪಾಪದ ಸಲುವಾಗಿ, ಅಂದರೆ ಆದಾಮನ ಪಾಪ ಮತ್ತು ಇದರಿಂದ ಆತನ ಸಂತತಿಯವರಾದ ನಮ್ಮಲ್ಲಿ ವಂಶಪಾರಂಪರ್ಯವಾಗಿ ಹರಿದು ಬಂದಿರುವ ಬಲಹೀನತೆಗಳಿಗಾಗಿ ನಮ್ಮ ಕರ್ತನು ನಾವು ಮಾಡುವ ಯಾವುದೇ ಇಚ್ಛಾಪೂರ್ವಕವಾದ ಪಾಪಗಳಿಗೆ ಈಡುಬಲಿ ಬೆಲೆ ತೆತ್ತವನಲ್ಲ. ಆದ್ದರಿಂದ ನಾವು ಇಚ್ಛಾಪೂರ್ವಕವಾಗಿ ಬೇಕೆಂತಲೇ ಪಾಪ ಮಾಡಿದರೆ ಪ್ರಾಥಮಿಕ ಅರ್ಹತೆಯ ಯಾವ ಭಾಗವೂ ಅದಕ್ಕೆ ಅನ್ವಯಿಸುವುದಿಲ್ಲ. ನಾವು ನಮ್ಮ ಇಚ್ಛಾಪೂರ್ವಕ ಪಾಪಗಳಿಗೆ ದಂಡ ನೀಡುವ ಹಂಗಿನಲ್ಲಿದ್ದೇವೆ. ಪಾಪವು ಪೂರ್ಣವಾಗಿ ಉದ್ದೇಶಪೂರ್ವಕವಾಗಿದ್ದಲ್ಲಿ ಇದರಲ್ಲಿ ಯಾವುದೇ ಪ್ರಮಾಣದ ಬಲಹೀನತೆಯಾಗಲಿ ಶೋಧನೆಯಾಗಲಿ ಕಂಡುಬಾರದೇ ಇದ್ದಲ್ಲಿ ಅದು ಇವುಗಳನ್ನು ನಾವು ದೇವರ ಜ್ಞಾನಕ್ಕೆ ಬಗ್ಗೆ ಮತ್ತು ಆತನೊಡನೆ ನಮ್ಮ ಸಂಬಂಧ ಇರುವ ಇವುಗಳ ಸ್ಪಷ್ಟ ತಿಳುವಳಿಕೆಯನ್ನು ಪಡೆದ ನಂತರ ಮಾಡಿದಲ್ಲದು ಪರ್ಯಂತರವಾಗಿ ಪಾಪವೆನಿಸಿ ಎರಡನೆಯ ಮರಣವನ್ನುಂಟು ಮಾಡುತ್ತದೆ. ಇದರಲ್ಲಿ ನಿರೀಕ್ಷೆಯಿಂದ ಎದುರು ನೋಡುವಂಥದ್ದೇನೂ ಇರುವುದಿಲ್ಲ. ಬದಲು ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದಂಡನೆಗಾಗಿ ಮತ್ತು ದೈವಿಕ ತೀಕ್ಷ್ಣ ಕೋಪಕ್ಕಾಗಿ ಕಾಯ್ದುಕೊಂಡಿರುವುದು ಮಾತ್ರವೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ವಿಮೋಚನೆ ಮತ್ತು ಆತನ ನೀತಿ ಹಾಗೂ ಅದನ್ನು ಹೊಂದಿಕೊಳ್ಳಲು ಮಾಡಿರುವ ಯೋಜನೆಯನ್ನು ಬುದ್ಧಿವಂತಿಕೆಯಿಂದ ವಿರೋಧಿಸುವ ಎಲ್ಲ ವಿರೋಧಿಗಳನ್ನು ನುಂಗು ಹಾಕುವುದು. ನಮ್ಮ ವಿಮೋಚಕನಾಗಿ ಕ್ರಿಸ್ತನ ಪ್ರಾಯಶ್ಚಿತ ಸಂಧಾನ ಕಾರ್ಯವನ್ನು ಅರ್ಥ ಮಾಡಿಕೊಂಡ ನಂತರ ಈ ಕಾರ್ಯವನ್ನು ನಿರ್ಲಕ್ಷಿಸಿ ನೂತನ ಒಡಂಬಡಿಕೆಯನ್ನು ಒದಗಿಸಿಕೊಂಡಿರುವ ಆತನ ಪರಿಶುದ್ಧ ರಕ್ತವನ್ನು ಸರ್ವಸಾಮಾನ್ಯವೆಂದು ಎಣಿಸಿಕೊಂಡು ಈ ಮೂಲಕ ತಮ್ಮ ವಿಮೋಚನಾ ಸಂಧಾನ ಮತ್ತು ಸಹವಾಸದಲ್ಲಿ ಆತನ ತ್ಯಾಗ ಮತ್ತು ಬಹುಮಾನದ ಮೂಲಕ ಕಂಡುಬಂದ ದೇವರ ಕೃಪೆಯುಳ್ಳ ಪವಿತ್ರಾತ್ಮನನ್ನು ಅಲಕ್ಷಿಸುತ್ತಾರೋ ಅವರನ್ನು ಕುರಿತು 29ನೇ ವಚನದಲ್ಲಿ ಅಪೊಸ್ತಲನ್ನು ಉದ್ದೇಶಿಸುವಂತೆ ಕಂಡುಬರುತ್ತದೆ. ಯಾರು ಮೋಶೆ ಮತ್ತು ಆತನ ಮಧ್ಯಸ್ಥಿಕೆಯಲ್ಲಿ ಒದಗಿದ ಧರ್ಮಶಾಸ್ತ್ರವನ್ನು ಅಪೇಕ್ಷೆ ಮಾಡಿ ಕರುಣೆ ಹೊಂದದೆ ಮರಣಪಟ್ಟವರ ಮೇಲೆ ಒದಗಿ ಬಂದ ಈ ಮರಣ ಶಿಕ್ಷೆಯು ನಿತ್ಯವಾದದ್ದೆಂದು ಉದ್ದೇಶ ಹೊಂದಿಲ್ಲವಾದರೂ ಯಾರು ಮೋಶೆಯ ಪ್ರತಿರೂಪನಾದನನ್ನು ಅಪೇಕ್ಷಿಸುತ್ತಾರೋ ಮತ್ತು ಆ ಮೂಲಕ ದೇವರು ಅವರ ಅನುಕೂಲಕ್ಕಾಗಿ ಸಿದ್ಧಪಡಿಸಿದ ಆತನ ಪರಿಶುದ್ಧ ರಥದ ಅನ್ಯೋನ್ಯತೆಯನ್ನು ನಿರ್ಲಕ್ಷಿಸುತ್ತಾರೋ ಅಂಥವರು ಒಡಂಬಡಿಕೆ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ನೇಮಕವಾದ ಶಿಕ್ಷೆಗಿಂತ ಉಗ್ರವಾದ ಶಿಕ್ಷೆಗೆ ಅರ್ಹರೆಂದು ಎಣಿಸಲ್ಪಡುತ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.